ಇನ್ನು ಒಂದು ಕ್ವೆಶ್ಚನ್ ಇದೆ 2017 ಅಲ್ಲಿ ಓಪನಿಂಗ್ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಪ್ಲಾಂಟ್ ಅಂಡ್ ಮಿಷಿನರಿ ಎ ಅಂಡ್ ಬಿ ಇಸ್ 6 lakhs, ರೇಟ್ ಆಫ್ ಡಿಪ್ರಿಸಿಯೇಷನ್ 15%. ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ದ ಫಾಲೋಯಿಂಗ್ ಅಡಿಷನ್ಸ್ ವರ್ ಮೇಡ್. ಪ್ಲಾಂಟ್ ಸಿ ಪರ್ಚೇಸ್ ಫಾರ್ 4 lakhs, ಪುಟ್ ಟು ಯೂಸ್ ಆನ್ 15th April 2019. ಪ್ಲಾಂಟ್ ಡಿ ವ್ಯಾಲ್ಯೂ 20 lakhs, ಪರ್ಚೇಸ್ ಅಂಡ್ ಪುಟ್ ಟು ಯೂಸ್ ಇನ್ February 2020. ಕ್ಯಾಲ್ಕುಲೇಟ್ ಕ್ಲೋಸಿಂಗ್ ರಿಟರ್ನ್ ಡೌನ್ ವ್ಯಾಲ್ಯೂ ಅಂತ ಹೇಳಿದ್ದಾನೆ. ಕರೆಕ್ಟಾ? ನೀವು ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಪಟಪಟ ಅಂತ ಆಗೋಗ್ಬಿಡುತ್ತೆ. ನೋಡಿ, ರಿಟರ್ನ್ ಡೌನ್ ವ್ಯಾಲ್ಯೂ ಮೊದಲನೇ ಆಸೆಟ್ ಎಷ್ಟಿತ್ತಪ್ಪ ಅಂದ್ರೆ 6 lakhs ಇತ್ತು. ಕರೆಕ್ಟಾ? ಆಮೇಲೆ ಅಡಿಷನ್ಸ್ ಮಾಡಿದ್ವಿ, ಎರಡು ಅಡಿಷನ್ ಮಾಡಿದ್ದೀವಿ. ಯಾವುದು? ಒಂದು ಆನ್ ಯಾವ ಡೇಟ್ ಅಲ್ಲಿ ಮಾಡಿರೋದು? 15th April 2019 ಅಲ್ಲಿ ಎಷ್ಟಕ್ಕೆ ಮಾಡಿದ್ದೀವಿ? 4 lakhs ಮಾಡಿ. ಇನ್ನೊಂದು ಆನ್ 1st of February 2020 ನಲ್ಲಿ ಮಾಡಿದೀವಿ, 20 lakhs ಮಾಡಿದ್ವಿ. ಕರೆಕ್ಟಾ? ಹಾಗಾದ್ರೆ ಒಟ್ಟು 24 lakh ರುಪೀಸ್ ನ ಪರ್ಚೇಸ್ ಮಾಡಿದೀವಿ. ನಮ್ಮ ಹತ್ರ ಒಟ್ಟು 30 lakh ರುಪೀಸ್ ಇದೆ. ಕರೆಕ್ಟಾ? ಇದರಲ್ಲಿ ಏನು ಸೇಲ್ ಮಾಡಿಲ್ಲ. ಏನಾದ್ರು ಮಾಡಿದನ? ಸೇಲ್ ಆಫ್ ಅಸೆಟ್ ಏನು ಮಾಡಿಲ್ಲ, ನಿಲ್ ಅಂತ ಆಗ್ತಿದೆ. ಹಾಗಾದ್ರೆ ಡಿಪ್ರಿಸಿಯಬಲ್ ಅಸೆಟ್ ಎಷ್ಟು ಬರ್ತಾ ಇದೆ? 30 lakhs ಬರ್ತಾ ಇದೆ. ಕರೆಕ್ಟಾ? ಈಗ ಈ 30 lakhs ಅಲ್ಲಿ ಇದನ್ನ ಏನಂತ ಕರಿಬಹುದು ನಾವು? ಇದನ್ನ ಡಿಪ್ರಿಸಿಯಬಲ್ ಅಸೆಟ್ ಅಂತ ಕರಿತೀವಿ. ಇದಕ್ಕೆ ಏನ್ ಚಾರ್ಜ್ ಮಾಡಬೇಕು? ಡಿಪ್ರಿಸಿಯೇಷನ್ ಮಾಡಬೇಕು. ಯಾವ ರೇಟ್ ಅಲ್ಲಿ, ಯಾವ ಸೆಕ್ಷನ್ ಅಲ್ಲಿ? ಅಂಡರ್ ಸೆಕ್ಷನ್ 32 ನಲ್ಲಿ. ಮೊದಲನೆಯದು ನಾರ್ಮಲ್ ಡಿಪ್ರಿಸಿಯೇಷನ್ ಮಾಡ್ತೀವಿ. ನೋಡಿ, ನಾರ್ಮಲ್ ಡಿಪ್ರಿಸಿಯೇಷನ್ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಯೂಶುವಲ್ ಆಗಿ 30 lakhs ಮೇಲೆ ಮಾಡಬೇಕು. ಕರೆಕ್ಟಾ? 30 lakhs ಮೇಲೆ ಮಾಡೋಣ, ಬೇಡ ಅಂತ ಹೇಳ್ತಾ ಇಲ್ಲ. ಆದ್ರೆ ಇಲ್ಲಿ ನಾವು ಅಡಿಷನ್ ಮಾಡಿರ್ತಕ್ಕಂಥದ್ದು ಇದು ಲೆಸ್ ದಾನ್ 180 days. ಕರೆಕ್ಟಾ? ಇದು ಮೋರ್ ದಾನ್ 180 days ಇದೆ. ಕರೆಕ್ಟಾ? ಕರೆಕ್ಟಾ ಇಲ್ಲ? 15th April ಅಂದ್ರೆ ಏಪ್ರಿಲ್ ಇಂದ ಮಾರ್ಚ್ 2020 ಅಂದ್ರೆ 1 year ಆಲ್ಮೋಸ್ಟ್ ಆಗು. ಇದು February 2020 ಅಂದ್ರೆ ಫೆಬ್ರವರಿ ಮಾರ್ಚ್ ಎರಡೇ ತಿಂಗಳು ಯೂಸ್ ಮಾಡಿರ್ತಾನೆ. ಲೆಸ್ ದಾನ್ 180 days. ಅದಕ್ಕೆ 30 lakhs ಅಲ್ಲಿ ಈ ಲೆಸ್ ದಾನ್ ಇರೋದು 20 lakhs ನ ಮೈನಸ್ ಮಾಡ್ಬಿಡ್ತೀನಿ. ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 10 lakhs ಬರುತ್ತೆ. ಈ 10 lakhs ಮೇಲೆ ಫುಲ್ 15% ಕೊಡ್ತೀನಿ. ಎಷ್ಟು ಬರುತ್ತೆ ಅಂದ್ರೆ 1,50,000 ರುಪೀಸ್ ಬರ್ತಾ ಇದೆ. ಕರೆಕ್ಟಾ? ಹಾಗೆ ಇನ್ನ 20 lakh ರುಪೀಸ್ ಓಕೆನಾ, ಏನ್ ಅಡಿಷನ್ ಮಾಡಿದ್ವಿ ಅದಕ್ಕೆ ಫುಲ್ 15% ಕೊಡಲ್ಲ, ಅದರಲ್ಲಿ ಅರ್ಧ ಕೊಡ್ತೀವಿ. ಅರ್ಧ ಅಂದ್ರೆ ಎಷ್ಟು ಬರುತ್ತೆ? 1.5 lakh ಬರುತ್ತೆ. ಕರೆಕ್ಟಾ? ಕರೆಕ್ಟ್ ಸರ್. ಇದು ನಾರ್ಮಲ್ ಆಗಿ. ಇನ್ನ ಅಡಿಷನಲ್ ಡಿಪ್ರಿಸಿಯೇಷನ್, ಅಡಿಷನಲ್ ಡಿಪ್ರಿಸಿಯೇಷನ್ ಫಸ್ಟ್ 4 lakh ರುಪೀಸ್ ಮೇಲೆ ಎಷ್ಟು ಪರ್ಸೆಂಟ್ ಕೊಡ್ತೀವಿ? 20% ಫುಲ್ ಕೊಡ್ತೀವಿ, 80,000 ಬರುತ್ತೆ. ಇನ್ನ 20 lakh ರುಪೀಸ್ ಮೇಲೆ ನಾವು 20% ಫುಲ್ ಕೊಡಕ್ ಆಗಲ್ಲ, ಅರ್ಧ ಕೊಡ್ತೀವಿ, 2 lakhs ಆಯ್ತು. ಕರೆಕ್ಟಾ? ಹಾಗಾದ್ರೆ 2,3,4,5,5,80,000 ಆಯ್ತು. ಕರೆಕ್ಟಾ? 5,80,000 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಹೇಳಿ? 24,20,000 ಬರ್ತಾ ಇದೆ. ಇದನ್ನ ನಾನು ರಿಟರ್ನ್ ಡೌನ್ ವ್ಯಾಲ್ಯೂ ಆನ್ 1/4/2020 ಅಂತ ಕರೀತೀವಿ. ಕೇರಾ? ಇದು 2017 ಅಲ್ಲಿ ಕೇಳಿರೋ ಕ್ವಶನ್.